ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತಿನ ಪಾಠ ಬ್ಯಾಪ್ಟಿಸಂ. ಬ್ಯಾಪ್ಟಿಸಂ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಇರುವಾಗ ಎರಡು ಚಿಹ್ನೆಗಳನ್ನು ಕೊಟ್ಟರು, ಒಂದು ಪ್ರಭುರಾತ್ರಿ ಭೋಜನ, ಇನ್ನೊಂದು ದೀಕ್ಷಾಸ್ನಾನ. ಪ್ರಭುರಾತ್ರಿ ಭೋಜನದ ಬಗ್ಗೆ ಇಂದಿನ ಪಾಠದಲ್ಲಿ ನೋಡಿದೆವು. ಇವತ್ತಿನ ಪಾಠದಲ್ಲಿ ದೀಕ್ಷಾಸ್ನಾನ ಯಾಕೆ ತೆಗೆದುಕೊಳ್ಳುತ್ತಾರೆ ಎಂದು ನೋಡೋಣ. ದೀಕ್ಷಾಸ್ನಾನ ಎಂದರೆ ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಇದೆ. ಕೆಲವರಿಗೆ ನಾವು ಬೇರೆ ಧರ್ಮವನ್ನು ಬಿಟ್ಟು, ತಪ್ಪಾದ ಮಾರ್ಗವನ್ನು ಬಿಟ್ಟು, ಸುಳ್ಳು, ವಂಚನೆ, ಮೋಸ, ಕೆಟ್ಟದ್ದನ್ನೆಲ್ಲ ಬಿಟ್ಟು ಕರ್ತನ ಕಡೆಗೆ ತಿರುಗಿರುವುದನ್ನು ತೋರಿಸುವುದಕ್ಕೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ಎಂದು ಅಭಿಪ್ರಾಯ. ಇನ್ನು ಕೆಲವರು ಒಂದು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಹೋದರೂ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ. ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ ಎಂದರೆ ರಕ್ಷಣೆ ಇಲ್ಲ, ಅಂತವರನ್ನು ದೇವರು ನರಕಕ್ಕೆ ಹಾಕುತ್ತಾರೆ ಎಂದು ಕೆಲವರ ಅಭಿಪ್ರಾಯ. ಇದೆಲ್ಲ ಒಂದು ಕಾಲದಲ್ಲಿ ತುಂಬಾ ಪ್ರಬಲವಾಗಿತ್ತು. ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ ಎಂದರೆ ದೇವರು ಅವರನ್ನು ನರಕಕ್ಕೆ ಹಾಕಿ ನಾಶ ಮಾಡುತ್ತಾರೆ ಎಂದು. ಅವನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಿಲ್ಲ ಅಂದರೆ ಅವನು ಪರಲೋಕ ರಾಜ್ಯ ನೋಡುವುದಕ್ಕೆ ಸಾಧ್ಯವಿಲ್ಲ, ನರಕಕ್ಕೆ ಹೋಗುತ್ತಾನೆ ಎಂಬ ಭಾವನೆಯಿಂದ ಅವನು ವಯಸ್ಸಿಗೆ ಬರುವ ಮುಂಚೆ, ಚಿಕ್ಕ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅವನು ಆಕಸ್ಮಿಕವಾಗಿ ಸತ್ತರೆ ನರಕಕ್ಕೆ ಹೋಗುತ್ತಾನೆ ಎಂದು ಚೈಲ್ಡ್ ಬ್ಯಾಪ್ಟಿಸಂ ಎಂದು ಯೋಜನೆಯನ್ನು ಸಭೆಯೊಳಗೆ ತರುವುದಕ್ಕೆ ಶುರು ಮಾಡಿದರು. ಮಕ್ಕಳು 6 ವರ್ಷದ ಮೇಲೆಯಾದರೆ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ಕೊಡಬಹುದು. ಇನ್ನ ಚಿಕ್ಕ ಮಕ್ಕಳು ಎಂದರೆ ಹೇಗೆ ನೀರಿನಲ್ಲಿ ಮುಳುಗಿಸುವುದು ಎಂದು ಇನ್ಫ್ಯಾಂಟ್ ಬ್ಯಾಪ್ಟಿಸಂ ಎಂದು ಮಾಡಿದರು. ಇನ್ನೂ ಚಿಕ್ಕ ಪುಟಾಣಿ ಮಕ್ಕಳಿಗೆ ಸ್ಪ್ರಿಂಕಲ್ ಬ್ಯಾಪ್ಟಿಸಂ ಎಂದು ಕೊಡುವುದಕ್ಕೆ ಶುರು ಮಾಡಿದರು. ಸ್ಪ್ರಿಂಕಲ್ ಬ್ಯಾಪ್ಟಿಸಂ ಎಂದರೆ ತಂದೆ ಮಗ ಪವಿತ್ರಾತ್ಮನಲ್ಲಿ ನಿಮಗೆ ದೀಕ್ಷಾಸ್ಥಾನ ಕೊಡುತ್ತೇವೆ ಎಂದು 3 ಸಾರಿ ನೀರನ್ನು ಚಿಮುಕಿಸಿದರೆ ದೀಕ್ಷಾಸ್ಥಾನ ಕೊಟ್ಟ ಹಾಗೆ. ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ಥಾನ ಕೊಟ್ಟ ಮೇಲೆ ಮಕ್ಕಳನ್ನು ಆತ್ಮಿಕ ರೀತಿಯಲ್ಲಿ ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ ಗಾಡ್ ಫಾದರ್ ಗಾಡ್ ಮದರ್ಗೆ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದರು. ಎಲ್ಲರಿಗೂ ದೀಕ್ಷಾಸ್ಥಾನದ ಮೇಲೆ ಇರುವಂತಹ ಅಭಿಪ್ರಾಯ, ದೀಕ್ಷಾಸ್ಥಾನ ಎಂದರೆ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವುದಕ್ಕೆ, ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಸಿಕೊಂಡು ಮಾನಸಾಂತರ ಹೊಂದಿದ್ದೇವೆ ಎಂದು ತೋರಿಸುವುದಕ್ಕೋಸ್ಕರ ತೆಗೆದುಕೊಳ್ಳುವುದೇ ದೀಕ್ಷಾಸ್ಥಾನ. ಸತ್ಯ ತಿಳಿದುಕೊಂಡ ಮೇಲೆ, ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಅರ್ಪಣೆ ಮಾಡಿದ ಮೇಲೆ ನಮ್ಮ ಎಲ್ಲಾ ಪಾಪಗಳನ್ನು ಯೇಸುಕ್ರಿಸ್ತರ ರಕ್ತದಿಂದ ತೊಳೆದಿದ್ದಾರೆ ಎಂದು ಮಾನಸಾಂತರ ಹೊಂದಿದ್ದೇವೆ ಎಂದು ತೋರಿಸುವುದಕ್ಕೋಸ್ಕರ ತೆಗೆದುಕೊಳ್ಳುವುದೇ ದೀಕ್ಷಾಸ್ಥಾನ. ನಾವು ಸತ್ಯ ತಿಳಿದ ಮೇಲೆ ಪಾಪನೇ ಮಾಡುವುದಿಲ್ವಾ? ಯೇಸು ಕ್ರಿಸ್ತರನ್ನು ಅಂಗೀಕಾರ ಮಾಡಿದ ಮೇಲೂ ನಾವು ಪಾಪ ಮಾಡುತ್ತೇವಲ್ಲ. ನಮ್ಮ ಪಾಪಗಳನ್ನು ತೊಳೆಯುವುದು 1 ಯೋಹಾನ 1:7. ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೂನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಎಲ್ಲ ಪಾಪವನ್ನು ನಿವಾರಣೆ ಮಾಡುವುದಕ್ಕೆ ಯೇಸು ಕ್ರಿಸ್ತರ ರಕ್ತಕ್ಕೆ ಶಕ್ತಿ ಇದೆ. ಮತ್ತೆ ಎಷ್ಟೋ ವಾಕ್ಯಗಳು ಹೇಳುತ್ತದೆ, ದೀಕ್ಷಾಸ್ಥಾನ ಎಂದರೆ ಪಾಪನ ಪರಿಹಾರ ಮಾಡುವುದಕ್ಕೆ ಅಂತಾರಲ್ಲ, ಯೋಹಾನ ಕೂಡ ಇದೇ ದೀಕ್ಷಾಸ್ಥಾನ ಕೊಡುತ್ತಾರೆ. ಮತ್ತಾಯ 3:11-16. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಇಸ್ರಾಯೇಲ್ ಜನರು ಯೋಹಾನನ ಹತ್ತಿರ ಬಂದು ತನ್ನ ತನ್ನ ಪಾಪಗಳನ್ನು ಅರಕೆ ಮಾಡಿ ದೀಕ್ಷಾಸ್ಥಾನ ತೆಗೆದುಕೊಂಡರು. ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದ ಅಪೊಸ್ತಲರು ಕೂಡ ಇದೇ ದೀಕ್ಷಾಸ್ಥಾನ ಕೊಟ್ಟಿದ್ದು. ಯೋಹಾನ 4:3. ಯೇಸು ಕ್ರಿಸ್ತರ ಶಿಷ್ಯರೇ ದೀಕ್ಷಾಸ್ನಾನ ಮಾಡಿಸುತ್ತಿದ್ದರು. ಪೇತ್ರ ಪಂಚಶತಮ ಹಬ್ಬದ ದಿನ ಪವಿತ್ರಾತ್ಮ ಭರಿತರಾಗಿ ಯೋಹೋದರಿಗೆ ಬೋಧನೆ ಮಾಡುವಾಗ 3,000 ಜನರು ಯೇಸು ಕ್ರಿಸ್ತರ ಶಿಷ್ಯರಾಗಿ ಸೇರಿದರು. ಅಪೊಸ್ತಲ ಕೃತ್ಯಗಳು 2:38. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂದು ಹೇಳುತ್ತಾರೆ. ಅದಕ್ಕೆ 3,000 ಜನರು ಒಂದೇ ಸಾರಿ ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ. ಅಪೊಸ್ತಲರಾದ ಪೇತ್ರರು ಇದೇ ದೀಕ್ಷಾಸ್ನಾನ ಕೊಟ್ಟಿದ್ದು. ಈ ಎಲ್ಲಾ ವಾಕ್ಯದಲ್ಲಿ ಏನು ನೋಡಿದೆವು ಎಂದರೆ, ನಮ್ಮ ಪಾಪಗಳನ್ನು ಅರಕೆ ಮಾಡಿ, ಪಾಪಗಳನ್ನು ಬಿಟ್ಟು ಮಾನಸಾಂತರ ಹೊಂದಿ ನಾವು ದೇವರ ಕಡೆಗೆ ತಿರುಗಿದ್ದೀವಿ ಎಂದು ತೋರಿಸುವುದಕ್ಕೋಸ್ಕರ ತೆಗೆದುಕೊಳ್ಳುವುದು ದೀಕ್ಷಾಸ್ನಾನ ಎಂದು. ಹಾಗಾದರೆ ಯೇಸು ಕ್ರಿಸ್ತರು ಯಾಕೆ ದೀಕ್ಷಾಸ್ನಾನ ತೆಗೆದುಕೊಂಡರು? ಯೇಸು ಕ್ರಿಸ್ತರು ಪಾಪನೇ ಮಾಡಿಲ್ವಲ್ಲ, ಅವರು ಪಾಪಿನೇ ಅಲ್ವಲ್ಲ? ಇದೇ ಪ್ರಶ್ನೆ ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಬರುವಾಗ ಸ್ನಾನಿಕನಾದ ಯೋಹಾನನಿಗೆ ಬರುತ್ತದೆ. ಮತ್ತಾಯ 3:13-15. ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಬರುತ್ತಾರೆ. ಆಗ ಯೋಹಾನ,
ಸ್ವಾಮಿ ನೀವು ಪಾಪಿ ಅಲ್ವಲ್ಲ, ಯಾಕೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತೀರಾ ಎಂದು ತಡೆಯುತ್ತಾರೆ. ಹಾಗಾದರೆ ಯೇಸುಕ್ರಿಸ್ತರು ಯಾಕೆ ದೀಕ್ಷಾಸ್ಥಾನ ತೆಗೆದುಕೊಂಡರು? ಯೇಸುಕ್ರಿಸ್ತರು ಪಾಪಗಳನ್ನೆಲ್ಲ ಅರಕೆ ಮಾಡಿ ಮಾನಸಾಂತರ ಹೊಂದಿದ್ದೇನೆ ಎಂದು ತೋರಿಸುವುದಕ್ಕೋಸ್ಕರ ದೀಕ್ಷಾಸ್ಥಾನ ತೆಗೆದುಕೊಂಡ್ರ? ಹಾಗಾದ್ರೆ ದೀಕ್ಷಾಸ್ಥಾನ ಎಂದರೆ ಏನು ಎಂದು ಅರ್ಥ ಸತ್ಯವೇದದಲ್ಲಿ ಹುಡುಕಿ ತಿಳಿದುಕೊಳ್ಳಬೇಕು. ಯೋಹಾನ ದೀಕ್ಷಾಸ್ಥಾನ ಕೊಟ್ಟರು, ಮತ್ತಾಯ 3:2-7 ಮತ್ತು 8 ವಚನ. ಆ ದಿನದಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳಿದರು. ಇದನ್ನು ಕೇಳಿ ಪರಿಸಾಯರು ಸದ್ದುಕಾಯರು ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕೆ ಬಂದರು. ಇವರನ್ನು ನೋಡಿ ಯೋಹಾನ, ನೀವು ಮಾನಸಾಂತರ ಹೊಂದಿದ್ದೀರಾ ಅಂತ ತಕ್ಕ ಫಲಗಳಿಂದ ನೀವು ತೋರಿಸಿರಿ, ಈ ದೀಕ್ಷಾಸ್ಥಾನ ತೆಗೆದುಕೊಳ್ಳಿರಿ ಎಂದು ಹೇಳಿದನು. ಈ ದೀಕ್ಷಾಸ್ಥಾನವನ್ನು ಯೋಹಾನ ಕೊಡ್ತಾ ಇದ್ದಿತ್ತು ಯಾರಿಗೆ ಅಂದ್ರೆ ಯಹೋದ್ಯರಿಗೆ ಮಾತ್ರ ಕೊಡುತ್ತಿದ್ದರು, ಎಲ್ಲರಿಗೂ ಅಲ್ಲ. ಯಾಕೆ ದೇವರು ಯಹೋದ್ಯರಿಗೆ ಯೋಹಾನನ ಮುಖಾಂತರ ದೀಕ್ಷಾಸ್ಥಾನ ಕೊಡುತ್ತಿದ್ದರು ಅಂದರೆ, ಇಸ್ರಾಯೇಲ್ ಜನಗಳು ನ್ಯಾಯಪ್ರಮಾಣದ ಒಡಂಬಡಿಕೆ ಕೆಳಗೆ ಇದ್ದರು. ದೇವರು ಇಡೀ ಇಸ್ರಾಯೇಲ್ ರಾಜ್ಯಕ್ಕೆ ಮಾತ್ರ ನ್ಯಾಯ ಪ್ರಮಾಣ ಕೊಟ್ಟಿದ್ದು. ಇಸ್ರಾಯೇಲ್ ಜನರಿಗೆ ಮುಂಚೆನೇ ದೇವರು ದೀಕ್ಷಾಸ್ಥಾನ ಕೊಟ್ಟಿದ್ದರು. ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬರುವಾಗ. 1 ಕೊರಿಂಥ 10:1-2 ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು. ಅದಕ್ಕೆ ದೇವರು ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಕೊಟ್ಟರು, ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯಲಿ ಎಂದು. ಆದರೆ ಯಾರಾದರೂ ಒಬ್ಬ ಯೋಧ್ಯರು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವುದಕ್ಕೆ ಆಗಲಿಲ್ಲ. ಧರ್ಮಶಾಸ್ತ್ರದ ಕೆಳಗೆ ಎಲ್ಲರೂ ಪಾಪಿಗಳು, ದ್ರೋಹಿಗಳಾದರು. ಯೇಸುಕ್ರಿಸ್ತರು ಮೊದಲನೇ ಬರುವಿಕೆಯಲ್ಲಿ ಬರುವ ಸಮಯದಲ್ಲಿ ಪರಲೋಕಕ್ಕೆ ಆಯ್ಕೆ ನಡೆಯುತ್ತಿತ್ತು. ಅದಕ್ಕೆ ಸ್ನಾನಿಕನಾದ ಯೋಹಾನನು ಇಸ್ರಾಯೇಲ್ ಜನರಿಗೆ ನೀವು ಮಾನಸಾಂತರ ಹೊಂದಿರಿ ಅಂದರು. ಯಾಕೆ ಅಂದರೆ ಮುಂಚೆನೇ ನೀವು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೀರಲ್ಲ, ಅದಕ್ಕೆ ನೀವು ವಿಧೇಯರಾಗಿ ಇರಲಿಲ್ಲ. ನೀವು ನ್ಯಾಯ ಪ್ರಮಾಣದ ವಿರುದ್ಧವಾಗಿ ಮಾಡಿದ ದ್ರೋಹಗಳಿಗೆ, ಪಾಪಗಳಿಗೆ ನೀವು ಪ್ರಾಯಶ್ಚಿತ್ತ ಹೊಂದಿದ್ದೀರಾ ಎಂದು ತೋರಿಸುವುದಕ್ಕೋಸ್ಕರ ನೀರಿನ ಮುಖಾಂತರ ದೀಕ್ಷಾಸ್ಥಾನ ತೆಗೆದುಕೊಳ್ಳಿರಿ ಎಂದರು. ಆದ್ದರಿಂದ ಇದು ಇಸ್ರಾಯೇಲ್ ಜನರಿಗೆ ಮಾತ್ರ ಅನ್ವಯಿಸುವುದು. ಅಪೊಸ್ತಲರಾದ ಪೌಲರು ಸೌಲ್ ಆಗಿದ್ದಾಗ ಸಭೆಗೆ ಹಿಂಸೆ ಕೊಟ್ಟರು. ದೇವರ ಮೇಲೆ ಇರುವಂತಹ ಭಕ್ತಿಯಿಂದ ತಾನು ಮಾಡ್ತಾ ಇರೋದೇ ಸರಿ, ನಾನು ತಿಳಿದುಕೊಂಡಿರುವುದೇ ಸತ್ಯ ಎಂದು. ತಿಳಿದುಕೊಂಡಿರುವ ಸತ್ಯ ದೇವರ ದೃಷ್ಟಿಯಲ್ಲಿ ಸರಿಯಾಗಿದೆಯಾ? ಪೌಲನಲ್ಲಿ ಇರುವ ಯಾವುದೋ ಒಂದು ಒಳ್ಳೆ ಗುಣ ನೋಡಿ ದೇವರು ಸತ್ಯಕ್ಕೆ ಕರೆಯುತ್ತಾರೆ. ಸತ್ಯಕ್ಕೆ ಕರೆದ ಮಾತ್ರಕ್ಕೆ ಇವರು ಮಾಡಿದಂತಹ ಹಳೆಯದೆಲ್ಲ ಸತ್ಯ ಆಗೋಯ್ತ ಅಂದರೆ ಇಲ್ಲ. ಅದಕ್ಕೆ ಅಪೊಸ್ತಲರಾದ ಪೌಲರು ದೇವರು ಸತ್ಯಕ್ಕೆ ಕರೆದ ಮೇಲೆ ತನ್ನ ಪಾಪಗಳನ್ನು ಅರಕೆ ಮಾಡಿ ಇದೇ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಾರೆ. ಅಪೊಸ್ತಲ ಕೃತ್ಯಗಳು 22:16. ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಅಪೊಸ್ತಲರಾದ ಪೌಲ ಇದೇ ದೀಕ್ಷಾಸ್ಥಾನ ತೆಗೆದುಕೊಂಡರು. ಇದು ಯಹೋದ್ಯರಿಗೆ ಮಾತ್ರ ಇತ್ತು. ದೇವರ ಕೃಪೆ ಇಸ್ರೇಲ್ ಜನರ ಮೇಲೆ 70 ವಾರ ಇತ್ತು. 70 ವಾರ ತೀರುವ ತನಕ ದೇವರು ಯಾರ ಕಡೆ ತಿರುಗಲಿಲ್ಲ. ಅದಕ್ಕೆ ಯೇಸುಕ್ರಿಸ್ತರು ಇಸ್ರಾಯೇಲ್ ಬಿಟ್ಟು ಎಲ್ಲೂ ಸುವಾರ್ತೆ ಸಾರಲಿಲ್ಲ. ಯೋಹಾನ ಕೊಡುತ್ತಿದ್ದ ದೀಕ್ಷಾಸ್ಥಾನ ಮಾನಸಾಂತರ ಹೊಂದಿದ್ದೀವಿ, ದೇವರ ಕಡೆ ತಿರುಗಿದ್ದೀವಿ ಎಂದು ತೆಗೆದುಕೊಳ್ಳುವಂತಹ ದೀಕ್ಷಾಸ್ಥಾನ. 70 ವಾರ ತೀರಿದ ಮೇಲೆ ಇದು ಯಹೋದ್ಯರಿಗೂ ಕೂಡ ಅನ್ವಯಿಸುವುದಿಲ್ಲ. ಆದ್ದರಿಂದ ಯಹೋದ್ಯರಿಗೆ ಇದ್ದಂತ ಕೃಪೆ ಯಾವಾಗ ಮುಗಿಯಿತೋ ಆಗ ದೇವರು ಅನ್ಯ ಜನರ ಕಡೆಗೆ ತಿರುಗಿದರು. ಅಪೊಸ್ತಲರ ಕೃತ್ಯಗಳು 13:46. ಪೌಲನು ಬರ್ನಬನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಸಭೆಯನ್ನು ಇಸ್ರಾಯೇಲ್ನಲ್ಲಿ ಆಯ್ಕೆ ಮಾಡಬೇಕು ಎಂದು ದೇವರ ಚಿತ್ತ ಇತ್ತು, ಆದರೆ ನೀವು ಯೋಗ್ಯವಾಗಿ ಇಲ್ಲದ್ದರಿಂದ ದೇವರು ಅನ್ಯ ಜನರ ಕಡೆಗೆ ತಿರುಗಿಕೊಂಡರು. ಅಪೊಸ್ತಲ ಕೃತ್ಯಗಳು 15:14. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡು ವಿಧವನ್ನು ಸೀಮೆಯೊನನ್ನು ತಿಳಿಸಿದ್ದಾರಲ್ಲ, ಯಹೋದ್ಯರಲ್ಲಿ ಸರಿಯಾದ ಸಂಖ್ಯೆ ಸಿಕ್ಕಲಿಲ್ಲ ಅಂದಾಗ ದೇವರು ಅನ್ಯ ಜನಗಳ ಕಡೆಗೆ ತಿರುಗಿದರು. ಯಾವ ರೀತಿ ಎಂದು ಸತ್ಯವೇದದಲ್ಲಿ ಕೊಟ್ಟಿರುವಂತ ಒಂದು ಉದಾಹರಣೆಯನ್ನು ನೋಡೋಣ. ಊರೆಣ್ಣೆ ಮರ, ಕಾಡೆಣ್ಣೆ ಮರ, ಎರಡು ಎಣ್ಣೆ ಮರ ಇದೆ. ಊರೆಣ್ಣೆ ಮರ ಅಂದರೆ ಇಸ್ರಾಯೇಲ್ ರಾಜ್ಯ. ಸತ್ಯವೇದದಲ್ಲಿ ಎಣ್ಣೆ ಮರ ಅಂದರೆ ಪವಿತ್ರಾತ್ಮ. ದೇವರ ಕೃಪೆ ಆಶೀರ್ವಾದ ಎಲ್ಲಾ ಇಸ್ರಾಯೇಲ್ ರಾಜ್ಯದ ಮೇಲೆ ಇತ್ತು. ಇದೇ ಊರೆಣ್ಣೆ ಮರ. ಇನ್ನೊಂದು ಕಾಡೆಣ್ಣೆ ಮರ, ಅದಕ್ಕೆ ದೇವರ ಆಶೀರ್ವಾದ ಇಲ್ಲ, ಅದು ಕಾಡಲ್ಲಿ ಬೆಳೆದಿರುವುದು. ರೋಮಾಪುರ 11:17-20.
ಊರೆಣ್ಣೆ ಮರದಲ್ಲಿ ಕೆಲವೊಂದು ಕೊಂಬೆಗಳು ಸರಿಯಾಗಿ ಬೆಳೆದಿಲ್ಲ, ಬೇರು ಚೆನ್ನಾಗಿದೆ, ಕೊಂಬೆಗಳು ಸರಿ ಇಲ್ಲ. ಅವಾಗ ತೋಟಗಾರ ಏನು ಮಾಡುತ್ತಾನೆ ಅಂದ್ರೆ, ಆ ಕೊಂಬೆಗಳನ್ನು ಕತ್ತರಿಸಿ ಬಿಸಾಕಿದ. ಆ ಜಾಗ ಖಾಲಿಯಾಯಿತು. ಆ ಜಾಗದಲ್ಲಿ ಇನ್ನೊಂದು ಕೊಂಬೆ ಹಾಕಬೇಕು. ಆಗ ಆ ಕಾಡೆಣ್ಣೆ ಮರ ನೋಡಿದ. ಆ ಕಾಡೆಣ್ಣೆ ಮರದಲ್ಲಿ ಕೆಲವೊಂದು ಕೊಂಬೆ ಚೆನ್ನಾಗಿದೆ, ಈ ಊರೆಣ್ಣೆ ಮರಕ್ಕೆ ಸರಿಹೊಂದುವಂತ ಕೆಲವೊಂದು ಕೊಂಬೆಗಳನ್ನು ಜೋಡಿಸಿದನು. ಅನ್ಯಜನರಾಗಿರುವ ನಾವು ಕಾಡೆಣ್ಣೆ ಮರದಂತ ರೀತಿ ಇದ್ದೇವೆ. ನಮ್ಮನ್ನು ತಂದಿ ಊರೆಣ್ಣೆ ಮರಕ್ಕೆ ಕಸಿ ಮಾಡಿದ್ದಾರೆ. ಕಸಿ ಮಾಡಿದ್ದರಿಂದ ದೇವರು ಇಸ್ರೇಲ್ ರಾಜ್ಯಕ್ಕೆ ಮಾಡಿರುವ ಎಲ್ಲಾ ವಾಗ್ದಾನಗಳನ್ನು, ಎಲ್ಲಾ ಆಶೀರ್ವಾದಗಳು ದೇವರು ಈಗ ನಮಗೆ ದಯಪಾಲಿಸಿದ್ದಾರೆ. ಅದರಲ್ಲಿ ನಾವು ಪಾಲಾಗುತ್ತಿದ್ದೇವೆ. ಕಡಿದು ಹಾಕಿದ ರಂಬೆಗಳಂತಿರುವ ಇಸ್ರಾಯೇಲರನ್ನು ಕಡೆಗಣಿಸಿ ಹೆಮ್ಮೆ ಪಡಬೇಡ. ನೀನು ಕೇವಲ ರಂಬೆ ಮಾತ್ರ, ಬೇರಿಗೆ ಆಧಾರ ನೀನಲ್ಲ. ನಿನಗೆ ಆಧಾರ ಬೇರು ಎಂಬುದನ್ನು ನೆನಪಿನಲ್ಲಿ ಇಡು. ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು. ನೀನು ದೃಢವಾದ ನಿಂತಿರುವುದರಿಂದ ವಿಶ್ವಾಸದ ಪ್ರಯುಕ್ತ ಅದರಿಂದ ಗರ್ವ ಪಡಬೇಡ, ಭಯಭಕ್ತಿಯಿಂದ ಇರು. ನಾವು ಭಯಭಕ್ತಿಯಿಂದ ಇಲ್ಲ ಅಂದರೆ ನಮ್ಮನ್ನು ಕತ್ತರಿಸಿ ಹಾಕುತ್ತಾರೆ ಎಂದು ಅರ್ಥ. ಇಸ್ರೇಲ್ ಜನರು ಗರ್ವ ಪಟ್ಟರು, ನಮ್ಮನ್ನು ಬಿಟ್ಟರೆ ದೇವರಿಗೆ ಬೇರೆ ಆಯ್ಕೆನೇ ಇಲ್ಲ ಎಂದು ದೇವರು ಅವರನ್ನು ಕತ್ತರಿಸಿ ಬಿಸಾಡಿದರು. ಅದಕ್ಕೆ ನಾವು ಗರ್ವ ಪಡಬಾರದು. ನಾವು ಕಾಡೆಣ್ಣೆ ಮರ, ನಾವು ಊರೆಣ್ಣೆ ಮರಕ್ಕೆ ಜೋಡಣೆ ಆಗಬೇಕು ಎಂದರೆ ಯೋಹಾನನ ದೀಕ್ಷಾಸ್ಥಾನ ಆಗುವುದಿಲ್ಲ, ಮಾನಸಂತರ ದೀಕ್ಷಾಸ್ಥಾನ ನಮಗೆ ಆಗುವುದಿಲ್ಲ. ಯಾಕೆಂದರೆ ಇಸ್ರೇಲ್ ಜನರು ಮುಂಚೆನೆ ಧರ್ಮಶಾಸ್ತ್ರದ ಕೆಳಗೆ ಇದ್ದರು, ಮುಂಚೆನೆ ದೀಕ್ಷಾಸ್ಥಾನ ಆಗಿತ್ತು, ಒಡಂಬಡಿಕೆ ಕೆಳಗೆ ಇದ್ದರು. ಪಾಪ ಮಾಡಿದ್ದರಿಂದ ದೇವರ ಕಡೆ ತಿರುಗುವುದಕ್ಕೋಸ್ಕರ ಈ ದೀಕ್ಷಾಸ್ಥಾನ ಅವರಿಗೆ ಅನ್ವಯಿಸುತ್ತದೆ. ನಾವು ದೇವರ ಹತ್ತಿರ ಮೊದಲಿನಿಂದನೂ ಇಲ್ವಲ್ಲ, ನಮಗೆ ಯಾವ ದೀಕ್ಷಾಸ್ಥಾನನೂ ಆಗಿಲ್ವಲ್ಲ, ಈ ದೀಕ್ಷಾಸ್ಥಾನ ನಮಗೆ ಅನ್ವಯಿಸುವುದಿಲ್ಲ. ಯಾಕೆಂದರೆ ನಾವು ಮೋಶೆಯ ಧರ್ಮಶಾಸ್ತ್ರದ ಕೆಳಗೆ ಇಲ್ಲ. ಹಾಗಾದರೆ ದೀಕ್ಷಾಸ್ಥಾನ ಎಂದರೆ ಏನು? ದೀಕ್ಷಾಸ್ಥಾನದ ನಿಜವಾದ ಅರ್ಥ ಅಪೋಸ್ತಲರಾದ ಪೌಲರು ರೋಮಾಪುರ 6ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ. ರೋಮಾಪುರದಲ್ಲಿ ಯಾರು ಯಹೋಜರು ಇಲ್ಲ, ಅಲ್ಲಿ ರೋಮನ್ ಜನರಿಗೆ ಬರೆಯುವುದು. ಇವರು ಅನ್ಯ ಜನರು. ಇವರಿಗೆ ದೀಕ್ಷಾಸ್ಥಾನದ ನಿಜವಾದ ಅರ್ಥವನ್ನು ಪೌಲರು ತಿಳಿಸುತ್ತಾರೆ. ರೋಮಾಪುರದವರಿಗೆ 6ನೇ ಅಧ್ಯಾಯ 3-5 ವಚನ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡಿರೋರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು? ದೀಕ್ಷಾಸ್ಥಾನ ಎಂದರೆ ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುವುದು. ಇದೇ ನಿಜವಾದ ಅರ್ಥ. ಎಲ್ಲಾ ಮರಣಕ್ಕೂ ಕ್ರಿಸ್ತನ ಮರಣಕ್ಕೂ ವ್ಯತ್ಯಾಸ ಇದೆ. ಕೀರ್ತನೆ 82:6-7 ನಮ್ಮನ್ನು ದೇವರು, ನೀವು ದೇವರುಗಳು, ಎಲ್ಲರೂ ಪರಾತ್ಮರನ ಮಕ್ಕಳು ಎಂದು ಹೇಳುತ್ತಾರೆ. ನಾವು ದೇವರ ಮಕ್ಕಳಾದರೂ ಎಲ್ಲರ ತರ ನರರಂತೆ ಸತ್ತೇ ಹೋಗುವಿರಿ, ಅಂದ್ರೆ ಮನುಷ್ಯರ ರೀತಿ ಸಾಯುತ್ತಾರೆ. ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ, ಅಂದರೆ ಪ್ರಭುಗಳ ಒಬ್ಬರ ತರ ನೀವು ಸಾಯುತ್ತೀರಾ, ರಾಜರ ತರ ಸಾಯುತ್ತೀರಾ. ದೇವರ ಮಕ್ಕಳಿಗೆ ದೇವರು ಯಾವಾಗಲಾದರೂ ರಾಜ್ಯಾಧಿಕಾರವನ್ನು ಕೊಟ್ಟಿದ್ರ ಅಂದ್ರೆ ಕೊಟ್ಟಿದ್ದರು. ದೇವರು ಮೊದಲು ರಾಜ್ಯಾಧಿಕಾರವನ್ನು ಏದೆನ್ ತೋಟದಲ್ಲಿ ದೇವರ ಮಗ ಆದಾಮನಿಗೆ ಕೊಟ್ಟರು. ಇದೇ ಪ್ರಕಾರ ದೇವರ ಮಗ ಇನ್ನೊಬ್ಬ 2ನೇ ಆದಾಮನಾಗಿ ಯೇಸು ಕ್ರಿಸ್ತರು ಬಂದರು. ಇಬ್ಬರು ರಾಜರೇ, ಇಬ್ಬರು ಪರಿಶುದ್ಧರು. ನಾವು ಈ ಇಬ್ಬರು ರಾಜರಲ್ಲಿ ಒಬ್ಬರ ತರ ಸಾಯುತ್ತೀವಿ. ಆದಾಮನು ಪಾಪ ಮಾಡಿದ್ದರಿಂದ ಮರಣ ಬಂತು, ಯೇಸು ಕ್ರಿಸ್ತರಿಗೂ ಮರಣ ಬಂತು. ಈ ಎರಡು ಮರಣಕ್ಕೂ ಏನು ವ್ಯತ್ಯಾಸ ಅಂದರೆ ಆದಾಮನು ಪಾಪಿಯಾಗಿ ಸತ್ತ, ಯೇಸು ಕ್ರಿಸ್ತರು ಪಾಪಿಗಳಿಗಾಗಿ ಸತ್ತರು. ಯೇಸು ಕ್ರಿಸ್ತರು ತನ್ನ ಜೀವಿತವನ್ನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ತ್ಯಾಗ ಮಾಡಿದರು. ಎಲ್ಲರಿಗೂ ವಿಮೋಚನೆ ಮಾಡುವುದಕ್ಕೋಸ್ಕರ ತನ್ನನ್ನೇ ತಾನೇ ದಾರಿಯಾಗಿ ಎರೆದರು, ತನ್ನ ಜೀವಿತವನ್ನು ಬಲಿಯಾಗಿ ದೇವರಿಗೆ ಅರ್ಪಿಸಿದರು. ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಅವರ ಮನಸ್ಸು ಹೇಗಿತ್ತು ಎಂದರೆ ಇಬ್ರಿಯ 10:3. ಆಗಿನ ಕಾಲದಲ್ಲಿ ಬಲಿಗಳನ್ನು ಕೊಡುವ ಮುಖಾಂತರ ಪ್ರತಿ ವರ್ಷ ಪಾಪಗಳ ಜ್ಞಾಪಕವಾಗುವುದುಂಟು. ಓರಿಗಳ ಮತ್ತು ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆ ಅಲ್ಲ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಿ. ಯಾವ ದೇಹ ಸಿದ್ಧ ಮಾಡಿದ್ದಾರೆ ಅಂದರೆ ಒಂದೇ ಸಾರಿ ನಮ್ಮ ಎಲ್ಲರ ಪಾಪಗಳನ್ನು ತೆಗೆಯುವುದಕ್ಕೆ ದೇಹವನ್ನು ಸಿದ್ಧ ಮಾಡಿದ್ದಾರೆ. ಹೀಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನನ್ನ ದೇಹವನ್ನು ಯಜ್ಞವಾಗಿ ಅರ್ಪಿಸುವುದೇ ನಿನ್ನ ಚಿತ್ತ, ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನಾನು ಮರಣದಲ್ಲಿ ಸಂಪೂರ್ಣವಾಗಿ ಮುಳುಗುವುದು. ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಇದೇ ಮನಸ್ಸು ಅವರಲ್ಲಿ ಇದ್ದದ್ದು. ದೀಕ್ಷಾಸ್ಥಾನ ಎಂದರೆ ನಿಜವಾದ ಅರ್ಥ
ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುವುದು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ನಮ್ಮ ಜೀವಿತವನ್ನು ತ್ಯಾಗ ಮಾಡಿ ಕ್ರಿಸ್ತನ ಹೆಜ್ಜೆಜಾರಿನಲ್ಲಿ ನಡೆಯುವುದು, ಕ್ರಿಸ್ತರ ರೀತಿ ಲೋಕದಲ್ಲಿ ಬಾಳುವುದೇ ಇದೇ ದೀಕ್ಷಾಸ್ಥಾನದ ಅರ್ಥ. ಕೊಲೆಸದವರಿಗೆ 3:3 ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಅಪೊಸ್ತಲರಾದ ಪೌಲರು ಹೇಳುತ್ತಾರೆ, 2:20 ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಮೇಲೆ ನಾನು ಜೀವಿಸುತ್ತಿಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾ ಇದ್ದಾರೆ ಅಂತಾರೆ. ಫಿಲಿಪಿಯಾದವರಿಗೆ 3:7-10 ಕೂಡ ಹೇಳುತ್ತಾರೆ, ನನಗೆ ಲಾಭವಾದಂತವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸುತ್ತೇನೆ. ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ಇದಕ್ಕೋಸ್ಕರ ನಾನು ಎಲ್ಲವನ್ನು ಬಿಡುವುದಕ್ಕೆ ಸಿದ್ಧವಾಗಿದ್ದೇನೆ. ಕ್ರಿಸ್ತರ ನಿಮಿತ್ತ ಎಲ್ಲವನ್ನು ಕಳೆದುಕೊಂಡು ಕಸವೆಂದೆನಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ಹೇಗಾದರೂ ಮಾಡಿ ಕ್ರಿಸ್ತನನ್ನು ಸಂಪಾದಿಸಿಕೊಂಡು ಆತನ ಮರಣದ ವಿಷಯದಲ್ಲಿ ಯೇಸು ಕ್ರಿಸ್ತರು ಹೇಗೆ ಅವರ ಜೀವಿತವನ್ನು ತ್ಯಾಗ ಮಾಡಿ ಸತ್ತರೋ ಅದೇ ರೀತಿ ನನ್ನ ಜೀವಿತ ಇರಬೇಕು. ಯೇಸುಕ್ರಿಸ್ತರ ಶಿಷ್ಯಂದಿರು ಯೇಸುಕ್ರಿಸ್ತರನ್ನು ಕೇಳುತ್ತಾರೆ, 12:50. ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಯೇಸು ಕ್ರಿಸ್ತರು ಮುಂಚೆನೆ ಸ್ನಾನಿಕನಾದ ಯೋಹಾನನ ಹತ್ತಿರ ಯೋರ್ದಾನ್ ನದಿಯಲ್ಲಿ ಒಂದು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದರು, ಮತ್ತೆ ಇನ್ನೊಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು ಎಂದು ಶಿಷ್ಯಂದಿರಿಗೆ ಹೇಳುತ್ತಾರೆ. ಅದು ಯಾವುದೆಂದರೆ ಅವರು ಮೊದಲು ಆರಂಭ ಮಾಡಿದ್ದು ಯೋರ್ದಾನ್ ನದಿಯಲ್ಲಿ, ಮುಗಿಸಿದ್ದು ಶಿಲುಬೆಯ ಮೇಲೆ. ದೀಕ್ಷಾಸ್ಥಾನ ಎಂದರೆ ಯೇಸು ಕ್ರಿಸ್ತರ ಮರಣದಲ್ಲಿ ಪಾಲುಗಾರರಾಗುವುದು. Mark 10:35-38 ಯೋಹಾನ ಯಾಕೋಬ ಅವರ ತಾಯಿ ಯೇಸುಕ್ರಿಸ್ತರ ಬಳಿ ಬಂದು, ಸ್ವಾಮಿ, ನನ್ನ ಮಕ್ಕಳು ಇಬ್ಬರು ನಿಮ್ಮ ಎಡಭಾಗದಲ್ಲೂ ಬಲಭಾಗದಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು. ಆದರೆ ಯೇಸುಕ್ರಿಸ್ತರು ಅವರನ್ನು, ನೀವು ಬೇಡಿಕೊಂಡಿದ್ದು ಏನು ನಿಮಗೆ ತಿಳಿಯದು, ನಾನು ಕುಡಿಯುವಂತ ಪಾತ್ರೆಯಲ್ಲಿ ಕುಡಿಯುವುದು ನಿಮ್ಮಿಂದಾದೀತೆ, ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಿಂದಾದೀತೆ ಎಂದು ಹೇಳಿದರು. ಪಾತ್ರೆ ಎಂದರೆ ಕಷ್ಟ, ಸಂಕಟ, ಹಿಂಸೆ, ವೇದನೆ, ಅವಮಾನ, ನಿಂದನೆಗಳು, ಇವೆಲ್ಲವನ್ನು ನಾನು ಕುಡಿಯುತ್ತಿರುವುದು ನನ್ನ ಕಷ್ಟ ಸಂಕಟದಲ್ಲಿ ನೀವು ಪಾಲುಗಾರರಾಗುವುದಕ್ಕೆ ಆಗುತ್ತಾ? ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಿಂದಾದೀತೆ ಎಂದು ಪ್ರಶ್ನೆ ಹಾಕುತ್ತಾರೆ. ಯೇಸುಕ್ರಿಸ್ತರ ಶಿಷ್ಯಂದಿರು ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ಥಾನ ಕೊಡುತ್ತಿದ್ದರು. ಈ ದೀಕ್ಷಾಸ್ಥಾನದ ಬಗ್ಗೆ ಹೇಳ್ತಾ ಇಲ್ಲ. ಹಾಗಾದರೆ ಯಾವ ದೀಕ್ಷಾಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ, ಮರಣದಲ್ಲಿ ಮುಳುಗುವುದು, ಆತನ ಮರಣಕ್ಕೆ ಸದೃಷ್ಟವಾದ ಮರಣವನ್ನು ಹೊಂದುವುದಕ್ಕೆ ನಿಮ್ಮಿಂದಾದೀತೆ. ಯೇಸು ಕ್ರಿಸ್ತರು ತೆಗೆದುಕೊಳ್ಳುವಂತ ದೀಕ್ಷಾಸ್ಥಾನ ಬೇರೆ. ಯೋಹಾನ ಕೊಡುತ್ತಿದ್ದ ದೀಕ್ಷಾಸ್ಥಾನ, ಪಾಪಗಳನ್ನು ಬಿಟ್ಟು ಮಾನಸಾಂತರ ಹೊಂದಿದ್ದೇವೆ, ದೇವರ ಕಡೆ ತಿರುಗಿದ್ದೇವೆ ಎಂದು ತೋರಿಸುವುದಕ್ಕೋಸ್ಕರ. ಯೇಸು ಕ್ರಿಸ್ತರು ಯೋಹಾನನ ಹತ್ತಿರ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕೆ ಬರುತ್ತಾರೆ. ಆಗ ಯೋಹಾನ, ಸ್ವಾಮಿ, ನೀವು ಪರಿಶುದ್ಧರು, ನೀವು ಪವಿತ್ರಾತ್ಮನಿಂದ ಹುಟ್ಟಿದ್ದೀರಾ, ನೀವು ದೇವರ ಕುಮಾರನು ಆಗಿರಬೇಕಾದರೆ ನೀವು ಯಾಕೆ ಈ ದೀಕ್ಷಾಸ್ಥಾನ ತಗೊಳ್ತಾ ಇದ್ದೀರಾ? ನಾನು ನಿಮ್ಮಿಂದ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಬೇಕು, ನೀವು ನನ್ನ ಹತ್ತಿರ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದು ಏನು ಅಂತ ಹೇಳುತ್ತಾರೆ. ಯಾಕೆ ಈ ರೀತಿ ಹೇಳುತ್ತಾರೆ ಅಂದರೆ, ಯೋಹಾನ ಮತ್ತು ಯೇಸು ಕ್ರಿಸ್ತರು ಅಣ್ಣ ತಮ್ಮಂದಿರು, ಸಹೋದರ ಸಂಬಂಧಿ, ಅವರಿಬ್ಬರು ಸಹೋದರರು. ಹೇಗೆಂದರೆ, ಮರಿಯಾಳು ಎಲಿಜಬೆತ್ನ ನೋಡುವುದಕ್ಕೆ ಹೋಗುತ್ತಾರೆ. ಎಲಿಜಬೆತ್ ಮರಿಯಾಳನ್ನು ನೋಡಿ ಸಂತೋಷ ಪಡುತ್ತಾರೆ. ಎಲಿಜಬೆತ್ನ ಹೊಟ್ಟೆಯಲ್ಲಿ ಇದ್ದ ಯೋಹಾನ ಸಂತೋಷದಿಂದ ಕುಣಿದಾಡುತ್ತಾರೆ. ಏಕೆಂದರೆ ಪರಿಶುದ್ಧವಾಗಿರುವ ಮಗು ನನ್ನ ತಮ್ಮ ಎಂದು ಗೊತ್ತಿತ್ತು. ಅವರ ತಾಯಿ ಕೂಡ ಯೋಹಾನನಿಗೆ ಹೇಳಿರುತ್ತಾರೆ, ಯೇಸು ಕ್ರಿಸ್ತರು ದೇವರ ಮಗ, ಪವಿತ್ರಾತ್ಮನಿಂದ ಹುಟ್ಟಿರುವವರು ಪರಿಶುದ್ಧರು ಎಂದು. ಯೋಹಾನನಿಗೆ ಗೊತ್ತಿತ್ತು ಯೇಸು ಕ್ರಿಸ್ತರು ಪರಿಶುದ್ಧರು ಎಂದು. ಯೋಹಾನ ಪಾಪಿಗಳಿಗೆ ದೀಕ್ಷಾಸ್ಥಾನ ಕೊಡ್ತಾ ಇದ್ದಿದ್ದು. ಅಲ್ಲಿ ಯೇಸು ಕ್ರಿಸ್ತರು ಬಂದಿದ ತಕ್ಷಣ, ಸ್ವಾಮಿ, ನಾನು ನಿಮ್ಮಿಂದ ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು, ಯಾಕೆಂದರೆ ನಾನು ಬೇರೆ ಎಲ್ಲರ ತರ ಪಾಪಿನೆ, ನಾನು ಪರಿಶುದ್ಧನಲ್ಲ, ನೀವು ಯಾಕೆ ನನ್ನ ಹತ್ತಿರ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತೀರಾ ಅಂತ ತಡೆಯುತ್ತಾರೆ. ಆಗ ಯೇಸು ಕ್ರಿಸ್ತರು ಯೋಹಾನನಿಗೆ ಸದ್ಯಕ್ಕೆ ಒಪ್ಪಿಕೊ ಅಂದರು. ಯಾಕೆ ಆ ರೀತಿ ಅಂದರು ಅಂದರೆ, ಆಗ ಯೋಹಾನನಿಗೆ ಹೇಳಿದರೂ ಕೂಡ ಅರ್ಥವಾಗುತ್ತಿರಲಿಲ್ಲ. ಎಷ್ಟೋ ವಿಚಾರಗಳು ಯೋಹಾನನಿಗೆ ಗೊತ್ತಿರಲಿಲ್ಲ. ಯೇಸು ಕ್ರಿಸ್ತರ ಶಿಷ್ಯರು ಕ್ರಿಸ್ತರ ಜೊತೆ 3.5 ಇದ್ದರೂ ಕೂಡ ಅವರಿಗೇನೆ ಅರ್ಥವಾಗಿರಲಿಲ್ಲ. ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಯೋಹಾನನಿಗೆ ಏನು ಹೇಳಿದರೂ ಅರ್ಥವಾಗುತ್ತಿರಲಿಲ್ಲ. ಅದಕ್ಕೆ ಸದ್ಯಕ್ಕೆ ಒಪ್ಪಿಕೊ ಅಂದರು. ಸತ್ಯವೇದದಲ್ಲಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಕ್ರಿಸ್ತರ ಶಿಷ್ಯಂದಿರು ಯಾರಿಗೂ ದೀಕ್ಷಾಸ್ಥಾನ ಕೊಟ್ಟಿಲ್ಲ, ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡರು ಎಂದು ಕೊಟ್ಟಿದ್ದಾರೆ. ದೀಕ್ಷಾಸ್ಥಾನ ಎಂದರೆ ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುವುದು ಎಂದು ಸೂಚಿಸುತ್ತದೆ. ಪಾಪಗಳನ್ನು ಮಾತ್ರ ತೊಳೆಯುವುದಲ್ಲ, ಪ್ರಾಯಶ್ಚಿತ್ತ ಹೊಂದಿದ್ದೇವೆ, ದೇವರ ಕಡೆ ತಿರುಗಿದ್ದೇವೆ ಎಂದು ತೋರಿಸುವುದಕ್ಕಲ್ಲ ದೀಕ್ಷಾಸ್ಥಾನ, ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುತ್ತಿದ್ದೇವೆ ಎಂದು ತೋರಿಸುವುದೇ ನಿಜವಾದ ದೀಕ್ಷಾಸ್ಥಾನ.
ಒಂದನೇ ಪೇತ್ರ 3:21 ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ, ಒಳ್ಳೆ ಮನಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ಇದು ದೀಕ್ಷಾಸ್ಥಾನವನ್ನು ಸೂಚಿಸುವ ಒಂದು ಸಂಕೇತ. ಈ ದೀಕ್ಷಾಸ್ಥಾನ ಯೇಸು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ನಿಮಗೆ ಜೀವೋದ್ಧಾರವನ್ನು ನೀಡುತ್ತದೆ. ಇದು ಕೇವಲ ದೇಹದ ಮಾಲಿನ್ಯವನ್ನು ಹೋಗಲಾಡಿಸುವಂತದ್ದಲ್ಲ, ಶುದ್ಧ ಮನಸ್ಸಿನಿಂದ ದೇವರಿಗೆ ಮಾಡುವ ಪ್ರಮಾಣವಚನವಾಗಿದೆ. ಪ್ರಮಾಣವಚನ ಎಂದರೆ, ದೇವರೇ, ಇನ್ಮೇಲಿಂದ ನಾನು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗುತ್ತೇನೆ. ಈ ರೀತಿ ಪಾಲುಗಾರರಾಗುವುದರಿಂದ ಕ್ರಿಸ್ತನ ದೇಹದಲ್ಲಿ ನಾವು ಅಂಗಗಳಾಗುವುದಕ್ಕೆ ಸಿದ್ಧರಾಗಿದ್ದೀವಿ. ಇದೇ ಸಭೆಯಲ್ಲಿ ಒಂದು ಅಂಗವಾಗಿರುವುದು. ಸಭೆ ಎಂದರೆ ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರು, ಆತನ ಮರಣದಲ್ಲಿ ಪಾಲುಗಾರರಾಗುವುದು ಎಂದು ಅರ್ಥ. ಒಳ್ಳೆ ಮನಸ್ಸಾಕ್ಷಿಯಿಂದ ದೇವರ ಹತ್ತಿರ ಮಾಡಿರುವ ಒಡಂಬಡಿಕೆ. ಯೇಸು ಕ್ರಿಸ್ತರು ಹೇಳುತ್ತಾರೆ, ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ಕ್ರಿಸ್ತನ ಮರಣದಲ್ಲಿ ಮುಳುಗುವುದು ನಮಗೆ ತುಂಬಾ ಕಷ್ಟ. ನಮಗೆ ಸಹಾಯ ಮಾಡುವುದು ಕ್ರಿಸ್ತರು. ಆತನ ಮರಣದಲ್ಲಿ ಮುಳುಗುವುದಕ್ಕೆ ಯಾವಾಗಲೂ ನಮ್ಮ ಜೊತೆಗಿದ್ದು ಸಹಾಯ ಮಾಡುತ್ತಾರೆ. ನಾವು ಮರಣದಲ್ಲಿ ಮುಳುಗಿದ ಮೇಲೆ ಕ್ರಿಸ್ತನಲ್ಲಿ ನಮ್ಮನ್ನು ನೂತನವಾಗಿ ಪರಲೋಕದ ರಕ್ಷಣೆಯಲ್ಲಿ ಆತ್ಮಿಕ ಶರೀರದಲ್ಲಿ ಪುನರುತ್ಥಾನದಲ್ಲಿ ಎಬ್ಬಿಸುವುದು ಯೇಸು ಕ್ರಿಸ್ತರು. ದೀಕ್ಷಾಸ್ಥಾನದ ಬಗ್ಗೆ ತಪ್ಪಾದ ಅಭಿಪ್ರಾಯ ಆ ಕಾಲದಲ್ಲೂ ಇತ್ತು. ಎಲ್ಲರೂ ದೀಕ್ಷಾಸ್ಥಾನ ಅಂದರೆ ಪಾಪ ಪರಿಹಾರಕ್ಕಾಗಿ ಎಂದು ತಿಳಿದುಕೊಂಡಿದ್ದರು. ಆಗ ಅಪೊಸ್ತಲರಾದ ಪೌಲರು ದೀಕ್ಷಾಸ್ಥಾನ ಎಂದರೆ ಏನು ಎಂದು ತಿಳಿಸುತ್ತಾರೆ. ಅಪೊಸ್ತಲ ಕೃತ್ಯಗಳು 19:1-3. ಅಪೊಲೋಸನು ಕೊರಿಯಂತದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರಾ ಎಂದು ಅವರನ್ನು ಕೇಳಲು, ಅವರು ಅವನಿಗೆ ಪವಿತ್ರಾತ್ಮ ವರವು ಉಂಟೆಂಬುದನ್ನು ನಾವು ಕೇಳಲಿಲ್ಲ ಅಂದರು. ಅವನು ನೀವು ಯಾವುದನ್ನು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಿರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನ ದೀಕ್ಷಾಸ್ಥಾನ ಕೊಟ್ಟರು, ಯಾಕೆ ಕೊಟ್ಟರು ಅಂದರೆ ನೀವು ಮಾನಸಾಂತರ ಹೊಂದಿದ್ದೀರಾ, ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿದ್ದೀರಾ ಎಂದು, ಯಾಕೆಂದರೆ ನಂತರ ಬರುವಂತ ಕ್ರಿಸ್ತರನ್ನು ನಂಬಲಿ ಎಂದು. ಈ ರೀತಿ ಅವರಿಗೆ ತಿದ್ದಿ ಹೇಳಿದರು. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡರು. ಅವರು ಮುಂಚೆನೆ ಒಂದು ದೀಕ್ಷಾಸ್ಥಾನ ಮಾಡಿಸಿಕೊಂಡಿದ್ರಲ್ವಾ, ಮತ್ತೆ ಯಾಕೆ ಇನ್ನೊಂದು ಸಾರಿ ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು? ಯಾಕೆಂದರೆ ಸತ್ಯನೇ ಗೊತ್ತಿಲ್ಲದೆ, ಸರಿಯಾದ ಅರ್ಥನೇ ಗೊತ್ತಿಲ್ಲದೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದು ತಪ್ಪು. ಅದನ್ನೇ ಪೌಲರು ತಿದ್ದಿ ಇನ್ನೊಂದು ಸಾರಿ ದೀಕ್ಷಾಸ್ಥಾನ ಕೊಡುತ್ತಾರೆ. ಇಲ್ಲಿ ಕರ್ತನಾದ ಯೇಸುವಿನಲ್ಲಿ ದೀಕ್ಷಾಸ್ಥಾನ ಕೊಟ್ಟರು. ಹಾಗಿರಬೇಕಾದರೆ ಯೇಸು ಕ್ರಿಸ್ತರು 28:9 ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿರಿ ಎಂದು ಯಾಕೆ ಹೇಳಿದರು? ಆದರೆ ಯಾವ ಶಿಷ್ಯರು ಯೇಸು ಕ್ರಿಸ್ತರು ಹೇಳಿದ ಮಾತನ್ನು ಅನುಸರಿಸಲಿಲ್ವಲ್ಲ? ಯಾಕೆಂದರೆ ಇಲ್ಲಿ ಯೇಸು ಕ್ರಿಸ್ತರು ನೀರಿನ ದೀಕ್ಷಾಸ್ಥಾನದ ಬಗ್ಗೆ ಹೇಳಿಲ್ಲ. ಯೇಸು ಕ್ರಿಸ್ತರು ಆ ರೀತಿ ಹೇಳಿದ್ದರೆ ಶಿಷ್ಯಂದಿರು ಖಂಡಿತವಾಗಿ ಮಾಡಿರುತ್ತಿದ್ದರು. ಹಾಗಾದರೆ ಇದರ ಅರ್ಥ ಏನು ಅಂದ್ರೆ, ತಂದೆಯ ನಾಮದಲ್ಲಿಯೂ ಮಗನ ನಾಮದಲ್ಲಿಯೂ ಪವಿತ್ರಾತ್ಮನ ನಾಮದಲ್ಲಿಯೂ ದೀಕ್ಷಾಸ್ಥಾನ ಕೊಡಿ ಎಂದು ಅರ್ಥ. ನಾಮ ಎಂದರೆ ನೇಮ್ ಆಫ್ ದ ಫಾದರ್, ನೇಮ್ ಆಫ್ ದ ಸನ್, ನೇಮ್ ಆಫ್ ದ ಹೋಲಿ ಸ್ಪಿರಿಟ್. ನೇಮ್ ಎಂದರೆ ಸತ್ಯವೇದದಲ್ಲಿ ಅರ್ಥ ಹೆಸರು. ಹೆಸರು ಅಂದರೆ ಕ್ಯಾರೆಕ್ಟರ್ ಎಂದು ಅರ್ಥ. ಉದಾಹರಣೆ, ರಾಬಿನ್ ಒಳ್ಳೆಯವನು ಅಲ್ಲ ಅಂದರೆ ರಾಬಿನ್ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಎಂದು ಅರ್ಥ ಅಲ್ಲ. ರಾಬಿನ್ ಕ್ಯಾರೆಕ್ಟರ್ ಸರಿ ಇಲ್ಲ ಎಂದು ಅರ್ಥ. ಇದನ್ನೇ ಹೇಳಿದ್ದು. ಬೈಬಲ್ ನಲ್ಲಿ ಹೆಸರು ಎಂದರೆ ಅರ್ಥ ಕ್ಯಾರೆಕ್ಟರ್. ಯೇಸು ಕ್ರಿಸ್ತರು ಎಲ್ಲಾ ದೇಶಗಳ ಜನರನ್ನು ಶಿಷ್ಯರಾಗಿ ಮಾಡಿ ಎಂದು ಹೇಳಿದ್ದಾರೆ ಹೊರತು ಕ್ರೈಸ್ತರನ್ನಾಗಿ ಮಾಡಿ ಎಂದು ಹೇಳಿಲ್ಲ. ಶಿಷ್ಯಂದಿರು ಎಂದರೆ ಅರ್ಥ ಯೇಸು ಕ್ರಿಸ್ತರು ಹೇಳುತ್ತಾರೆ, ಯಾವನಾದರೂ ನನ್ನ ಶಿಷ್ಯನಾಗಬೇಕು ಎಂದರೆ ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಈ ಮೂರು ಮುಖ್ಯವಾಗಿರುವ ಅಂಶಗಳನ್ನು ಜೀವನದಲ್ಲಿ ಮರೆಯಬಾರದು. ಎಲ್ಲ ಕ್ರೈಸ್ತರಿಗೂ ಅನ್ವಯಿಸುತ್ತದೆ. ಯಾರಾದರೂ ಯೇಸು ಕ್ರಿಸ್ತರ ಶಿಷ್ಯರಾಗಿರಬೇಕು ಎಂದರೆ ಈ ಮೂರು ಆಜ್ಞೆಗಳನ್ನು ಮೊದಲು ಅನುಸರಿಸಬೇಕು. ಅವರ ಗುಣಗಳು ಹೇಗಿರಬೇಕು ಅಂದರೆ, ತಂದೆಯಾದ ದೇವರ ಗುಣಗಳು, ಯೇಸು ಕ್ರಿಸ್ತರ ಗುಣಗಳು, ಪವಿತ್ರಾತ್ಮನ ಗುಣಗಳಲ್ಲಿ ಮುಳುಗಬೇಕು. ಯೇಸು ಕ್ರಿಸ್ತನ ಶಿಷ್ಯರಾಗಬೇಕು ಅಂದರೆ ಈ ಎಲ್ಲ ಗುಣಗಳಲ್ಲಿ ಸಂಪೂರ್ಣವಾಗಿ ಮುಳುಗಬೇಕು. ಅದಕ್ಕೆ ಅಪೊಸ್ತಲರಾದ ಪೌಲರು ಹೇಳುತ್ತಾರೆ, ಇನ್ಮೇಲೆ ನಾನು ಬದುಕುವುದಿಲ್ಲ, ನನ್ನಲ್ಲಿ ಕ್ರಿಸ್ತನು ಬದುಕುತ್ತಾನೆ ಅಂತ. ನಾವೆಲ್ಲರೂ ಆ ರೀತಿ ಇರಬೇಕು. ಇದನ್ನೇ ಯೇಸು ಕ್ರಿಸ್ತರು ಹೇಳಿದ್ದು. ಲೋಕದ ಕಟ್ಟಕಡೆ ಹೋಗಿ ಜನಗಳನ್ನು ಶಿಷ್ಯಂದಿರಾಗಿ ಮಾಡಿ ಅವರನ್ನೆಲ್ಲ ತಂದೆಯ ಗುಣ, ಮಗನ ಗುಣ, ಪವಿತ್ರಾತ್ಮನ ಗುಣ ಎಂದರೆ ಏನು ಎಂದು ಸಂಪೂರ್ಣವಾಗಿ ಮುಳುಗಿಸಿರಿ. ಇದೇ ದೀಕ್ಷಾಸ್ಥಾನ ಎಂದರೆ ನಿಜವಾದ ಅರ್ಥ. ಈ ರೀತಿಯಾದಂತಹ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768
7:6 ದೇವರು ಈ ವಾಕ್ಯವನ್ನು ಆಶೀರ್ವದಿಸಲು